ಸ್ನೇಹಿತರೆ, ಭಾನು ಟಿವಿ MRIB ಸಮೀಕ್ಷೆಯ ಅಂತಿಮ ಭೌಗೋಳಿಕ ಪ್ರದೇಶವನ್ನು ನಾವು ತಲುಪಿದ್ದೀವಿ. ಅಂತಿಮ ಭೌಗೋಳಿಕ ಪ್ರದೇಶ ಯಾವುದು ಗೊತ್ತಾ? ಅದು ಕರ್ನಾಟಕದ ರಾಜಧಾನಿ ಗ್ರೇಟರ್ ಬ್ಯಾಂಗ್ಳೂರು. ಸಿಲಿಕಾನ್ ವ್ಯಾಲಿ, ಭಾರತದ ಸಿಲಿಕಾನ್ ವ್ಯಾಲಿ ಬೆಂಗಳೂರು, ಗ್ರೇಟರ್ ಬ್ಯಾಂಗ್ಳೂರು. 28 ವಿಧಾನಸಭಾ ಕ್ಷೇತ್ರಗಳು. ಈ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ 2018 ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ, JDS ಎಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ, ಭಾರತೀಯ ಜನತಾ ಪಕ್ಷ ಎಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ, ಕಾಂಗ್ರೆಸ್ ಎಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ ಅನ್ನುವುದರ ಸಮಗ್ರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಈ ಸಂಬಂಧ ಭಾನು ಟಿವಿ MRIB ನಡೆಸಿರುವ ಸಮೀಕ್ಷೆಯ ವಿವರಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಈಗ ಗ್ರೇಟರ್ ಬ್ಯಾಂಗ್ಳೂರು ಕುರಿತು ನಮ್ಮ ಸಂವಾದ ಪ್ರಾರಂಭ ಆಗುತ್ತೆ. ಇದರಲ್ಲಿ ಭಾಗವಹಿಸೋದಕ್ಕೆ ಎಂದಿನಂತೆ ಹೆಸರಾಂತ ಪತ್ರಕರ್ತ MK ಭಾಸ್ಕರ್ ರಾವ್ ಅವರಿದ್ದಾರೆ, ಮತ್ತೊಬ್ಬ ಹೆಸರಾಂತ ಪತ್ರಕರ್ತ GR ಸತ್ಯಲಿಂಗರಾಜ್, ಮತ್ತೆ MRIB ಸಂಸ್ಥೆಯ ಅಲೋಕ್ ಅನಿಲ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಮೂವರಿಗೂ ನಾನು ಸ್ವಾಗತವನ್ನು ಕೋರ್ತೀನಿ. ಭಾಸ್ಕರ್ ರಾವ್ ಅವರೇ, ಕರ್ನಾಟಕದ ಸಿಲಿಕಾನ್ ವ್ಯಾಲಿ, ಅಷ್ಟೇ ಅಲ್ಲ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ ಬೆಂಗಳೂರಿನ. 2018 ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರ, ಜೊತೆಗೆ ಬೆಂಗಳೂರು ಗ್ರಾಮಾಂತರದ 4 ವಿಧಾನಸಭಾ ಕ್ಷೇತ್ರ, ಅಂದರೆ ಇದನ್ನು ಗ್ರೇಟರ್ ಬ್ಯಾಂಗ್ಳೂರು ಅಂತ ಕರೀತಾರೆ. ಇಲ್ಲಿಯ ಸ್ಥಿತಿಗತಿ ನಿಮಗೇನು ಅನಿಸುತ್ತೆ? ಈಗ ಮೊದಲನೇದಾಗಿ ಕಳೆದ ಚುನಾವಣೆಯನ್ನು ತಗೊಂಡ್ರೆ ಕಾಂಗ್ರೆಸ್ 15 ಸೀಟನ್ನು ಗೆದ್ದಿತ್ತು ಮತ್ತು BJP 12 ಸೀಟನ್ನು ಗೆದ್ದಿತ್ತು ಕಳೆದ ಚುನಾವಣೆ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಆದಂಥ ರಾಜಕೀಯ ಏನು ಸ್ಥಿತ್ಯಂತರಗಳಿದೆ, KJP ಇತ್ಯಾದಿಗಳೆಲ್ಲ ಇದ್ವು, BJP ಓಟು ಹೊಡೆಯೋದಕ್ಕೆ ಏನೇನು ಕಾರಣಗಳಾದವುಗಳಂತ, ಅದೇ ಕಾಲಕ್ಕೆ ಕಾಂಗ್ರೆಸ್ನಲ್ಲಿ ಒಂದು ಈ ಸಾರಿ ಅಧಿಕಾರವನ್ನು ಬೀಳೇಬೇಕು. 9 ವರ್ಷಗಳ ಕಾಲ ಕಾಂಗ್ರೆಸ್ ಸ್ವತಂತ್ರವಾಗಿ ರಾಜ್ಯಭಾರ ಮಾಡಿರಲಿಲ್ಲ ಕರ್ನಾಟಕದಲ್ಲಿ. ಮಧ್ಯದಲ್ಲಿ ದರಣ್ ಸಿಂಗ್ ನೇತೃತ್ವಕ್ಕೆ ಬಂದರೂ ಕೂಡ ಅದು ಸಮ್ಮಿಶ್ರ ಸರ್ಕಾರ ಆಗಿತ್ತಷ್ಟೇ ಹೊರತು ಸ್ವತಂತ್ರ ಸರ್ಕಾರ ಅದರ ಕೈಗೆ ಸಿಕ್ಕಿರಲಿಲ್ಲ. ಸ್ವತಂತ್ರವಾಗಿ ಒಂದು ಸರ್ಕಾರವನ್ನು ಹಿಡಿಯಬೇಕು ಅನ್ನೋ ಒಂದು ಛಲದಲ್ಲಿ ಬೆಂಗಳೂರನ್ನು ಹೆಚ್ಚು ಸೀಟನ್ನು ಗೆದ್ದಷ್ಟು ಇಡೀ ರಾಜ್ಯದಲ್ಲಿ ಅಧಿಕಾರ ಸ್ಥಾಪನೆ ಮಾಡೋದು ಹೆಚ್ಚು ಅನುಕೂಲಕರ ಆಗತ್ತೆ ಅನ್ನೋದೊಂದು ಭಾವನೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಆವತ್ತು ಸೆಣಸಾಟ ನಡೆಸಿತ್ತು. ಆ ಸೆಣಸಾಟದ ಫಲಿತಾಂಶವಾಗಿ 15 ಸೀಟನ್ನು ಅವರು 28ರಲ್ಲಿ 15 ಸೀಟನ್ನು ಅವರು ತಗೊಂಡಿದ್ದನ್ನು ನಾವು ಗಮನಿಸಿದ್ದೇವೆ. ಆ ನಂತರದಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ 3-3 ಸೀಟು BJPಗೆ ಹೋಯಿತು ಹೇಳೋದನ್ನು ನಾವು ಗಮನಿಸಿದ್ದೇವೆ. ಇನ್ನೂ ಒಂದು ಮುಖ್ಯವಾಗಿ ನಾವು ಗಮನಿಸಲೇಬೇಕಾದಂಥ ಒಂದು ಸಂಗತಿ ಇದೆ, ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ 198 ಸೀಟುಗಳಲ್ಲಿ 100 ಸೀಟನ್ನು BJP ಗೆದ್ದಿತ್ತು, ಆದರೆ ಅದು ಅಧಿಕಾರ ಫಾರ್ಮ್ ಮಾಡೋದಕ್ಕಾಗಲಿಲ್ಲ. ಸೊ JDS ಜೊತೆ ಸೇರಿ ಕಾಂಗ್ರೆಸ್ಸಲ್ಲಿ ಅಧಿಕಾರ ಹೇಳ್ತಾ ಇರೋದು, ಗ್ರೇಟರ್ ಬೆಂಗಳೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ನೆಲೆ ಭದ್ರವಾಗಿದೆ. ಅದರ ಜೊತೆಗೆ ನಾ ಇನ್ನೊಂದು ಪ್ರಶ್ನೆಯನ್ನು ಆ್ಯಡ್ ಮಾಡ್ತೀನಿ. ಅಲೋಕ್ ಅನಿಲ್ ಆಗಲೇ ನನಗೆ ಹೇಳಿದ್ರು, ಭಾಷೆ, ನೆಲ, ಜಲ ಇವನ್ನು ನಿರ್ಧಾರ ಮಾಡುವಂತಹ ಶಕ್ತಿ ಕೇಂದ್ರ ಬೆಂಗಳೂರು. ಇಲ್ಲಿ ಕರ್ನಾಟಕದ ಗಡಿ ಸಂರಕ್ಷಣೆ ಆಗ್ಬೋದು, ಕರ್ನಾಟಕದ ಭಾಷೆಯ ಉಳಿವು ಇರಬಹುದು, ಜಲದ ಬಗೆಗಿನ ಹೋರಾಟ ಇರಬಹುದು, ಇದೆಲ್ಲಕ್ಕೂ ಕೇಂದ್ರ ಸ್ಥಾನವೇ ಬೆಂಗಳೂರು. ಈ ಮೂಲಕ ಇಡೀ ಕರ್ನಾಟಕಕ್ಕೆ ಒಂದು ದಿಕ್ಕು ದಾರಿ ಗೊತ್ತಾಗುತ್ತೆ. ಅದರ ಬಗ್ಗೆ ಏನು ನೋಡಿ, ಈಗ ಮೊನ್ನೆ ಇತ್ತೀಚೆಗೆ ಒಂದು ಧ್ವಜದ ಪ್ರಸ್ತಾಪ ಬಂತು. ಕಾಂಗ್ರೆಸ್ ಸರ್ಕಾರ ಒಂದು ಕರ್ನಾಟಕಕ್ಕೆ ತನ್ನದೇ ಆದಂಥ ಒಂದು ಧ್ವಜ ಇರಬೇಕು ಅಂತ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅದನ್ನು ಕಳಿಸಿದೆ. ಅದು ಅಲ್ಟಿಮೇಟ್ಲಿ ಅಂಥದ್ದು ಅವಕಾಶ ಸಂವಿಧಾನದಲ್ಲಿ ಇದೆಯೋ ಇಲ್ವೋ ಅಂತನ್ನೋದ್ರ ಬಗ್ಗೆ ಒಂದು ಚರ್ಚೆನೂ ನಡೆದೋಯ್ತು. ಈಗ ಸಂವಿಧಾನದಲ್ಲಿ ಅಂಥದ್ದೊಂದು ಧ್ವಜ ಇರಬಾರ್ದು ಹೇಳಿ ಎಲ್ಲೂ ಇಲ್ಲ ಅಂತ ಹೇಳೋದನ್ನು ಅದರ ಪ್ರತಿಪಾದಕರು ಹೇಳ್ತಾರೆ, ಆದರೆ ಇರಬಹುದು ಹೇಳೋ ಮಾತು ಇಲ್ವಲ್ಲ, ನಾವು ಅದನ್ನು ನೋಡಬೇಕಲ್ಲ. ಸೊ ಹಾಗಾಗಿ ಈಗ ಧ್ವಜದ ವಿಚಾರ ಇರಬಹುದು, ಧರ್ಮದ ವಿಚಾರ ಇರಬಹುದು, ಇದು ಕೇವಲ ಜನರನ್ನು ಒಂದು ಭಾವನಾತ್ಮಕವಾಗಿ ಕೆರಳಿಸುವಂಥ ಅಂಶ ಅಲ್ಲದೆ ಇನ್ನೇನೂ ಅಲ್ಲ. ಇಂಥ ಒಂದು ಭಾವನಾತ್ಮಕವಾದ ಇಶ್ಯೂಗಳಿಗೆ ಜನ ಎಷ್ಟರ ಮಟ್ಟಿಗೆ ಪ್ರತಿಕ್ರಿಯೆ ಕೊಡ್ತಾರೆ ಹೇಳೋದನ್ನು ನಾವು ನೋಡಬೇಕು ಈ ಚುನಾವಣೆಯಲ್ಲಿ, ಅದು ನಿರ್ಣಾಯಕವಾಗಿ ಗೊತ್ತಾಗಲಿಕ್ಕಿದೆ. ಇದು ಒಂದಿದು. ಎರಡನೇದು, ಇನ್ನು ಜಲ ವಿವಾದ ಇರಬಹುದು, ಗಡಿ ವಿವಾದ ಇರಬಹುದು,
ಎಲ್ಲೋದನ್ನು ಇತ್ಯರ್ಥ ಆಗೋದು ಏನಿದ್ರು ಬೆಂಗಳೂರಿನಲ್ಲಿ ಶಕ್ತಿ ಕೇಂದ್ರದಲ್ಲಿ ವಿಧಾನಸೌಧದಲ್ಲಿನೇ. ಈಗ ಉದ್ದಕ್ಕೂ ಬಂದ ಸರ್ಕಾರಗಳು ಏನು ಮಾಡ್ಕೊಂಡು ಬಂದಿದ್ದಾವೋ ಅದನ್ನೇ ಈಗಿನ ಸರ್ಕಾರವೂ ಮಾಡ್ತಾ ಇದೆ. ಇದಕ್ಕೆ ಭಿನ್ನವಾದಂಥ ಒಂದು ಸ್ವರೂಪದಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಅನ್ನೋದನ್ನು ನೋಡೋ ಅಂಥ ಒಂದು ಯತ್ನವನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳು ಮಾಡಿಲ್ಲ. ಆದರೆ JDS ಈ ವಿಚಾರದಲ್ಲಿ ಹೆಚ್ಚು ಅಗ್ರೆಸಿವ್ ಆಗಿದೆ ಹೇಳಿ ನನಗನ್ನಿಸ್ತದೆ. ನೆಲ ಜಲ ಭಾಷೆ ಈ ವಿಚಾರದಲ್ಲಿ ಅವರು ಹೆಚ್ಚು ಅಗ್ರೆಸಿವ್ ಆಗಿದ್ದಾರೆ. ಯಾಕೆಂದರೆ ಅವರಿಗೆ ಹಂಗಿನ ಅರಮನೆಯಿಂದ ಅವರು ಹೊರಗಡೆ ಇದ್ದಾರೆ. JDS ಹಂಗಿನ ಅರಮನೆಯಿಂದ ಹೊರಗಡೆ ಇದೆ. ಬಟ್ ಇವರಿಬ್ಬರು ಹಂಗಿನ ಅರಮನೆಯ ಒಳಗಡೆ ನಿಂತು ಅಥವಾ ಗಾಜಿನ ಮನೆ ಒಳಗಡೆ ಇವರಿಬ್ಬರೂ ರಾಷ್ಟ್ರೀಯ ಪಕ್ಷಗಳ ಗುಲಾಮರಾಗಿರೋದ್ರಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲ, ರಾಷ್ಟ್ರೀಯ ಪಕ್ಷಗಳು ಇವರು ಗುಲಾಮಗಿರಿಯನ್ನು ಆಹ್ವಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಹೌದು, ಹಿಂದೆ ಬಹಳ ಹಿಂದೆ ಅದು ಈಗ ಅಪ್ರಸ್ತುತ ಬಿಡಿ ಅದನ್ನು ಹೇಳೋಕ್ಕೆ ಒಂದು ಗಂಟೆ ಆಗಿಬಿಡುತ್ತೆ. ಸೊ ಈಗೇನಾಗಿದೆ, ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಈ ಏನು 28 seats + 4 32 seats ಏನಿದೆ, 32 seats ಅರ್ಧದಷ್ಟನ್ನಾದರೂ ಗೆಲ್ಲುವಂಥ ಒಂದು ಪ್ರಯತ್ನವನ್ನು ಈ ಸಾರಿ BJP ಮಾಡಬೇಕಾಗಿದೆ. ಇದು ಯಾತಕ್ಕೆ ಮಾಡಬೇಕಾಗಿದೆ ಅಂತಂದರೆ, ಅವರಿಗೆ ಮತ್ತೆ ಇನ್ನೇನು ಒಂದೇ ವರ್ಷದಲ್ಲಿ ಚುನಾವಣೆ ಬರ್ತದೆ. ಈ 3 seats ಅವರು ಉಳಿಸ್ಕೊಳ್ಬೇಕಾಗಿರೋದು ಬಹಳ ಮಹತ್ವದ್ದಾಗಿದೆ. ಪಾರ್ಲಿಮೆಂಟ್ ಸೀಟ್ ಏನು 3 seats ಉಳಿಸ್ಕೋಬೇಕಾಗಿದೆ. ತಮ್ಮ ಅಸ್ತಿತ್ವವನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕಾಗಿ ಈಗಿರೋ ಏನು ಸಂಸತ್ ಸದಸ್ಯರು 3 ಇದ್ದಾರೆ, ಅದರೊಳಗೆ 2 ಮಂತ್ರಿಗಳೇ ಇದ್ದಾರೆ, ಅವರು ಅತ್ಯಧಿಕ ಸಂಖ್ಯೆಯಲ್ಲಿ ಶಾಸಕರ ಆಯ್ಕೆ ಆಗೋದನ್ನು ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಅವ್ರ ಮೇಲೆ ಇದೆ. ಅದನ್ನು ಮಾಡ್ತಾರೆ. ಯಾಕೆಂದರೆ ಅಂಥ ಒಂದು ಗುರಿಯನ್ನು ಮೋದಿ ಸರ್ಕಾರ ಅಥವಾ ಮೋದಿಯವರು ಅಥವಾ ಅಮಿತ್ ಶಾ ಇವತ್ತಿನ ಈ ಮಾಡೇ ಹೇಳ್ತಾರೆ. ಸತ್ಯರಿಗರೆ, ಈ ಬೆಂಗಳೂರಿನ 28 ಮತ್ತು ಬೆಂಗಳೂರು ಗ್ರಾಮಾಂತರದ 4 ಗ್ರೇಟರ್ ಬೆಂಗಳೂರಿನಲ್ಲಿ ಒಂದೊಂದು ರೀತಿಯಲ್ಲಿ ಪಾಳ್ಯಗಾರರುಗಳಿದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಒಬ್ಬೊಬ್ಬ ಪಾಳ್ಯಗಾರ ಇದೆ. ಈಗ ಈ 32 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಹೇಳ್ಬಿಡ್ಬಹುದು ಎಷ್ಟು ವಿಧಾನಸಭಾ ಕ್ಷೇತ್ರ ಗೆಲ್ತಾರೆ ಯಾರ್ಯಾರು ಅಂತ. ಈಗ ಫಾರ್ ಎಕ್ಸಾಂಪಲ್, BTM ಲೇಔಟಲ್ಲಿ ರಾಮಲಿಂಗಾರೆಡ್ಡಿ ಗೆದ್ದೇ ಗೆಲ್ತಾರೆ. ವಿಜಯನಗರ, ಗೋವಿಂದರಾಜನಗರ ಇಲ್ಲಿ ಲೇಔಟ್ ಕೃಷ್ಣಪ್ಪ ಮತ್ತು ಅವ್ರ ಮಗ ಗೆದ್ದೇ ಗೆಲ್ತಾರೆ. ರವಿ ಸುಬ್ರಹ್ಮಣ್ಯ ಬಸವನಗುಡಿಲಿ ಗೆದ್ದೇ ಗೆಲ್ತಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಇಲ್ಲಿ ಬದಲಾವಣೆಯನ್ನ ತರೋದು ಯಾವುದು? ಸರ್, ಈ ಬದಲಾವಣೆ ತರಬೇಕು ಅಂತ ವಿಷಯಕ್ಕೆ ಬಂದಾಗ ಈ ಮುಖ್ಯ ಗಮನ ತರಬೇಕು ಅಂದರೆ, ಎಲ್ಲ ನದಿಗಳು ಅರಿದು ಸಾಗರಕ್ಕೆ ಸೇರಬೇಕು ಅನ್ನೋದಕ್ಕೆ ಇನ್ನು ಯಾವುದೇ ಚಳುವಳಿ ಆಗಲಿ ಎಲ್ಲ ಆಗಲಿ ಬೆಂಗಳೂರು ಮೇಲೆ ನಿರ್ಣಯ ಆಗಬೇಕು. ಹೌದು. ಮತ್ತು ಅದರ ಜೊತೆಗೆ ಈ ಸಲದ ಚುನಾವಣೆ ವಿಶೇಷ ಏನು ಅಂತ ಅಂದರೆ, ನೋಟ್ ಅಮಾನ್ಯೀಕರಣ ಆಯಿತು. ಅದು ಯಾವುದೇ ಜನ ಆಗಲಿ ಅದರಿಂದ ಎಷ್ಟು ಪರಿಣಾಮ ಎದುರಿಸಿದ್ದಾರೆ ಅನ್ನೋದನ್ನು ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಚುನಾವಣೆ ಸಮಯದಲ್ಲಿ ಅದು ವರ್ಕೌಟ್ ಆಗ್ತಾ ಇಲ್ಲ, ಬರ್ತಾ ಇಲ್ಲ. ಆಕ್ರೋಶ ಕಾಣ್ತಾರೆ ಚುನಾವಣೆ. GST ಇದೆ, ಅದ್ರ ಪರಿಣಾಮಗಳು ಬರ್ತಾ ಇಲ್ಲ. ಕಾಂಗ್ರೆಸ್ ಕಡೆಗೆ ಹೋಗೋದಾದ್ರೆ, ಕಾಂಗ್ರೆಸ್ ಸ್ಟೀಲ್ ಬ್ರಿಡ್ಜ್ ಅವ್ರನ್ನೇ ತಂದು ಅದರಲ್ಲಿ ಏನೋ ಕರಪ್ಷನ್ ಅಂತ ಚಾನ್ಸಸ್ ಆಯಿತು. ಅದ್ರ ಈ ನಿಮ್ಮ ಬೆಂಗಳೂರು ಮಹಾನಗರ ಪಾಲಿಕೆನ ಡಿವೈಡ್ ಮಾಡಬೇಕು ಅಂತ ಬಂದು ಅದನ್ನು ಕೈಬಿಟ್ಟು, ಈ ಥರದ ಗೊಂದಲದ್ದು ತುಂಬ ಇದೆ. ಈ ಗೊಂದಲಗಳ ನಡುವೆ ಈ ಅನ್ನಭಾಗ್ಯ ಕ್ಷೀರಭಾಗ್ಯ ಏನೇನು ಯೋಜನೆಗಳು ತಂದು ಸಿದ್ದರಾಮಯ್ಯ ಸರ್ಕಾರ, ಅದು ಯಾವುದನ್ನು ಕೂಡ ಜನಸಾಮಾನ್ಯರಿಗೆ ಈಗ ಕಾಣಿಸ್ತಾ ಇಲ್ಲ ಇಲ್ಲಿ. ಹಾಗಾಗಿ ಅದೆಷ್ಟು ಮೈನಸ್ ಆಗುತ್ತೋ ಅದನ್ನೆಲ್ಲನೂ ಭಾಜಪ ತನ್ನ ವಶಕ್ಕೆ ತಗೊಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ನೋಡೋಕ್ಕೋ ಆ ಟೆಂಡ್ ನೋಡೋದ್ರೆ ಇವತ್ತು ದಿವಸ ಕಾಂಗ್ರೆಸ್ ಕೈ ಸ್ವಲ್ಪ ಕೆಳಕ್ಕೆ ಆಗ್ತಾ ಇದೆ, ಭಾಜಪ ಸ್ವಲ್ಪ ಮೇಲುಗೈ ಸಾಧಿಸ್ತಾ ಇದೆ. ಇದೆರಡು ನಡುವೆ ಜನರೊಳಗೆ ತನ್ನ ಇದ್ದ ಅಸ್ತಿತ್ವನ ಒಂದು ಸ್ವಲ್ಪ ಮಟ್ಟಿಗೆ ಏರಿಸ್ಕೊಳ್ತಾ ಇದೆ ಅಂತ ಅನ್ಸುತ್ತಲ್ಲ. ಕರೆಕ್ಟ್ ಅಲ್ಲೋಕ್. ಭಾಸ್ಕರ್ ರಾಯರು ಮತ್ತು ಸತ್ಯಲಿಂಗರಾಜ್ ಅವರು ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಏನು ಅನ್ಸುತ್ತೀರಿ ನಿಮಗೆ? ನೀವು ಬೆಂಗಳೂರಿನಲ್ಲಿ ಒಬ್ಬ ಆಂತ್ರಪ್ರಿನರ್ ಆಗಿನೂ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ನಮ್ಮ MRIB ಆನ್ಲೈನ್ ಸರ್ವೆ ಇದೆಲ್ಲರ ಹಿನ್ನೆಲೆ ಒಳಗೆ ಬೆಂಗಳೂರು ಏನು ರೂಲ್ ಪ್ಲೇ? ಸರ್, ನಾವು ನೋಡಿದಂಗೆ ಸೊ ಬೆಂಗಳೂರು ಕಾಂಟ್ರಿಬ್ಯೂಟ್ಸ್ ಅಬೌಂಟ್ 9-10% ಆಫ್ ಟೋಟಲ್ ವೋಟ್ ಬ್ಯಾಂಕ್ ಸರ್. ಸೊ ಬೆಂಗಳೂರು ಬೈ ಇಟ್ ಸೆಲ್ಫ್ ಅಷ್ಟು ಪವರ್ಫುಲ್ ರೀಜನ್ ಅಲ್ಲ ಟು ಡಿಸೈಡ್ ದ ಗೌರ್ಮೆಂಟ್. ಬಟ್ ಬೆಂಗಳೂರು ಕ್ರಿಯೇಟ್ಸ್ ದ ಪಲ್ಸ್. ಇಲ್ಲಿಂದ ಪಲ್ಸ್ ಏನು ಕ್ರಿಯೇಟ್ ಆಗುತ್ತೋ ಮೀಡಿಯಾ ಪಿಕಪ್ ಮಾಡ್ತಾರೆ, ಎಲ್ಲ ಜನ ನೋಡಿ ಲಾಟ್ ಆಫ್ ಪೀಪಲ್ ಫಾಲೋ ದಟ್. ಅಂದರೆ ಇದು ಒಟ್ಟು ರಾಜ್ಯದ ಮೇಲೆ ಇಂಪ್ಯಾಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ನಾವೇನು ನೋಡಿದ್ವಿ ಸರ್, ನಮ್ಮ ಸರ್ವೆದಲ್ಲಿ ಏನು ಆನ್ ಗ್ರೌಂಡು ಜನ ಹತ್ರ ಮಾತಾಡಿ ಆ್ಯಸ್ ಅ ಬೆಂಗಳೂರಿನ ಏನು ನೋಡಿದ್ವಿ ಅಂದರೆ, ಇಲ್ಲಿ ಬೆಂಗಳೂರಲ್ಲಿ 2 levels ಇದೆ. ಅರ್ಬನ್ ಎಜುಕೇಟೆಡ್ ವೋಟರ್ಸ್ ಇದ್ದಾರೆ. ಆ ಅರ್ಬನ್ ಎಜುಕೇಟೆಡ್ ವೋಟರ್ಸ್ ತುಂಬ ಈ ನ್ಯಾಷನಲ್ ಗೌರ್ಮೆಂಟ್ ಸ್ಕೀಮ್ಸ್ ನೋಡಿ ಅಂದ್ಕೊತಾ ಇದ್ದಾರೆ. ನಮಗೆ ಇವಾಗ ಸಬರ್ಬನ್ ಟ್ರೈನ್ ಬಂದಿಲ್ಲ, ಮೆಟ್ರೋ ರೈಲ್ ತುಂಬ ಸ್ಲೋ ಇದೆ, ಆ್ಯಂಡ್ ನ್ಯಾಷನಲ್ ಗೌರ್ಮೆಂಟ್ ಪಾಲಿಸೀಸ್ ನಮಗೆ ಸ್ಟೇಟಲ್ಲಿ ಆಗಿ ಬರ್ತಾ ಇಲ್ಲ ಅಂದರೆ ಡಿಫ್ರೆಂಟ್ ಗೌರ್ಮೆಂಟ್ ಇದೆ. ಸೊ ದೇ ವಾಂಟ್ ದ ಸೇಮ್ ಗೌರ್ಮೆಂಟ್ ಆ್ಯಸ್ ದ ಸೆಂಟರ್. ಸೊ ಫಾರ್ ದಟ್ ರೀಸನ್ ದೇ ಆರ್ ಮೋರ್ ಟುವರ್ಡ್ಸ್ ಪ್ರೋ ಮೋದಿ ಇದ್ದಾರೆ, ಬಿಕಾಸ್ ದೇ ಫೀಲ್ ಕರ್ನಾಟಕಕ್ಕೆ ಬೆನಿಫಿಟ್, ಬೆಂಗಳೂರು ಬೆನಿಫಿಟ್ ಆಗೋದು ಸೆಂಟ್ರಲ್ ಸ್ಟೇಟ್ ಒಂದೇ ಗೌರ್ಮೆಂಟ್ ಇದ್ದರೆ ಅಂತ. ಬಟ್
ಇನ್ನೊಂದು ಲೋವರ್ ಎಂಡ್ ನೋಡಿದ್ರೆ ಇವಾಗ ಅರ್ಬನ್ ಪೋರ್ ಅಂತೀವಿ. ಸೊ ಇವಾಗ ಅನ್ನಭಾಗ್ಯ ಸ್ಕೀಮ್ ಆಗಲಿ, ಇಂದಿರಾ ಗಾಂಧಿ ಕ್ಯಾಂಟೀನ್ ಸ್ಕೀಮ್ ಆಗಲಿ, ಇದೆಲ್ಲ ಪೀಪಲ್ಗೆ ಅವ್ರಿಗೆ ಅರ್ಬನ್ ಪೋರ್ ಅವ್ರಿಗೆ ಬೆನಿಫಿಟ್ ಆಗಿದೆ. ಆಮೇಲೆ ಇವಾಗ ಮೋದಿ ಗೌರ್ಮೆಂಟ್ ಮಾಡಿದ ಸ್ಕೀಮ್ಸು ಇಲ್ಲಿ ಯಾಕೆ ಇಂಪ್ಲಿಮೆಂಟ್ ಆಗಿಲ್ಲ ಬಾಟಮ್ ಆಫ್ ದ ಬಿಲೋ ಪಾವರ್ಟಿ ಲೈನ್ ಅವ್ರಿಗೆ, ಯಾಕಂದರೆ ಇದು ಸ್ಟೇಟ್ ಲೆವೆಲ್ ಇಶ್ಯೂಸ್, ಫುಡ್ ಎಜುಕೇಷನ್ನು ಹೆಲ್ತ್ ಕೇರ್ ಎಲ್ಲ. ಸೊ ಅದು ಕಾಂಗ್ರೆಸ್ ಏನ್ ಮಾಡಿದಾರೆ ಅಂದ್ರೆ ದೇ ಹ್ಯಾವ್ ಟೇಕನ್ ದೇರ್ ಕೀ ಪಾಲಿಸೀಸ್, ಆಮೇಲೆ ದೇ ಹ್ಯಾವ್ ಇಂಪ್ಯಾಕ್ಟೆಡ್. ಸೊ ಅರ್ಬನ್ ಪೋರ್ ವಿಲ್ ವೋಟ್ ಫಾರ್ ಕಾಂಗ್ರೆಸ್, ಪ್ರೋ ಇದಾರೆ, ಎಜುಕೇಟೆಡ್ ವೋಟರ್ಸ್ ಆರ್ ವೋಟಿಂಗ್ ಪ್ರೋ ಬಿಜೆಪಿ. ಬಟ್ ಒನ್ ಪ್ರಾಬ್ಲಮ್ ನಾವೇನು ನೋಡಿದೀವಿ ಅಂದರೆ ಎಜುಕೇಟೆಡ್ ವೋಟರ್ಸ್ ತುಂಬ ವೋಟ್ ಮಾಡಲ್ಲ, ಇನ್ ವೋಟಿಂಗ್ ಪರ್ಸೆಂಟೇಜ್ ತುಂಬ ಲೋ ಇರುತ್ತೆ. ಸೊ ಇಫ್ ದಟ್ ರಿಮೈನ್ಸ್ ದೆನ್ ಬಿಜೆಪಿ ವಿಲ್ ನಾಟ್ ಹ್ಯಾವ್ ಅಪರ್ ಎಜ್. ಬಟ್ ಅಗೇನ್ ನೀವು ಹೇಳ್ದಂಗೆ ಲಾಟ್ ಆಫ್ ಸೀಟ್ಸ್ ಆರ್ ಆಲ್ರೆಡಿ ಡಿಸೈಡೆಡ್, ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಇದಾರೆ, ದೇ ಆರ್ ಆಲ್ರೆಡಿ ವಿನ್ನಿಂಗ್ ಕ್ಯಾಂಡಿಡೇಟ್ಸ್. ಸೊ ಇನ್ ಇಟ್ ಇಸ್ ಸ್ಪ್ಲಿಟ್ ಸರ್. ಭಾಸ್ಕರ್ ಅವರು ಏನನ್ಸುತ್ತೆ ನಿಮಗೆ ಅಂತಿಮವಾಗಿ ಬೆಂಗಳೂರಲ್ಲಿ ಯಾವ ಪಕ್ಷ ಎಜ್ ಇರ್ಬೋದು ಈಗ? ಈಗ ಏನು ಈಗಿನ ಲಕ್ಷಣದ ಪ್ರಕಾರ ಬಿಜೆಪಿ ಇಸ್ ಹ್ಯಾವಿಂಗ್ ಅಪರ್ ಹ್ಯಾಂಡ್. ಸೊ ಅವರು ಕಾಂಗ್ರೆಸ್ಸನ್ನು ಮೀರಿಸಿ ಒಂದಿಷ್ಟು ಸೀಟನ್ನು ಗೆಲ್ಲುವಂಥ ಸಾಧ್ಯತೆ ಇದ್ದೇ ಇದೆ. ಇದಕ್ಕೆ ಕಾರಣಗಳನ್ನು ಎರಡು ಮೂರು ಕಾರಣಗಳು ಏನು, ಬೆಂಗಳೂರಿನಲ್ಲಿ ಈಗ ಏನು ಡೆವಲಪ್ಮೆಂಟ್ ವರ್ಕ್ ಅಂತಿದೆ ಅದು ಸಿಕ್ಕಾಪಟ್ಟೆ ಸ್ಲೋ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಚುನಾವಣೆ ಇನ್ನೇನು ಬಂತು ಬಂತು, ಈಗ ನೋಡಿ ಇದು ಕಾರ್ಪೊರೇಷನ್ ಚುನಾವಣೆ ಬಂದಾಗ ಒಂದಿಷ್ಟು ನಗರ ಪ್ರದಕ್ಷಿಣೆಗಳನ್ನು ಮಾಡಿದೆ. ಈ ಚುನಾವಣೆ ಘೋಷಣೆ ಆಗೋದಕ್ಕೆ ಕೆಲವೇ ದಿವಸಗಳ ಮುಂಚೆ ಒಂದಿಷ್ಟು ಘೋಷಣೆಗಳು ಆಗೋದ್ರ ಜೊತೆಗೆ ಮುಖ್ಯಮಂತ್ರಿಗಳು ಏಕಾಏಕಿಯಾಗಿ ಒಂದಿಷ್ಟು ನಗರ ಪ್ರದಕ್ಷಿಣೆ ಇತ್ಯಾದಿಗಳನ್ನೆಲ್ಲ ಮಾಡಿದರು. ಬೆಂಗಳೂರು ಜನಕ್ಕೆ ಇವನ್ನೆಲ್ಲ ನೋಡಿಬಿಟ್ಟಿದ್ದಾರೆ ಅವರು. ನೀವು ಚುನಾವಣೆ ಬಂದ ಕೂಡಲೇ ನಗರ ಹೇಗೆ ನೆನಪಾಗುತ್ತೆ, ನಗರ ಪ್ರದಕ್ಷಿಣೆ ಯಾಕೆ ಬರ್ತದೆ, ಯಾಕೆ ಚುನಾವಣೆ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ 5 ವರ್ಷ ಗ್ಯಾಪ್ ಇರಬೇಕಿದ್ರೆ ನಿಮ್ಮ ಅವಧಿಯಲ್ಲಿ ನೀವು ಮಾಡಬೇಕಾದ ಕೆಲಸನ ಮಾಡಿದರೆ ಜನನೇ ನಿಮ್ಮನ್ನು ಹುಡುಕೊಂಡು. ಅಂದರೆ ನೀವು ಹೇಳ್ತಾ ಇರೋದು ಈ ಬಾರಿಯ ಚುನಾವಣೆಯಲ್ಲಿ May 12, 2018 ವಿಧಾನಸಭಾ ಚುನಾವಣೆಯಲ್ಲಿ ಗ್ರೇಟರ್ ಬೆಂಗಳೂರಿನಲ್ಲಿ ಬಿಜೆಪಿ ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಮುಂದೆ ಇರುತ್ತೆ. ಹೌದಾ ಸರ್? ಹಾಗಾದ್ರೆ ಈಗ ನಾವು ಭಾನು ಟಿವಿ MRIB ಸಮೀಕ್ಷೆಯ ಫಲಿತಾಂಶ ಏನು ಅನ್ನೋದನ್ನು ಹೇಳ್ಬಿಡೋಣ. ಸ್ನೇಹಿತರೆ, ಭಾನು ಟಿವಿ MRIB ಸಮೀಕ್ಷೆಯ ಅಂತಿಮ ಘಟ್ಟ ಅಂತಂದರೆ ಗ್ರೇಟರ್ ಬೆಂಗಳೂರಿನ ಸಂವಾದ ಮುಗೀತು. ಈಗ ಗ್ರೇಟರ್ ಬೆಂಗಳೂರಿನಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗಳಿಸುತ್ತೆ ಅನ್ನೋದನ್ನು ನಾವು ನಿಮಗೆ ತಿಳಿಸ್ತೀವಿ. ಇದಕ್ಕೆ ಮೊದಲು 2013 ವಿಧಾನಸಭಾ ಚುನಾವಣೆಯಲ್ಲಿ ಗ್ರೇಟರ್ ಬೆಂಗಳೂರಿನ 32 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ 12 ಕ್ಷೇತ್ರಗಳಲ್ಲಿ ಜಯ ಗಳಿಸಿದರೆ ಕಾಂಗ್ರೆಸ್ 15 ಕ್ಷೇತ್ರಗಳಲ್ಲಿ ಜಯ ಗಳಿಸಿತ್ತು, JDS 5 ಕ್ಷೇತ್ರಗಳಲ್ಲಿ ಜಯ ಗಳಿಸಿತ್ತು. ಈಗ ಅಂದರೆ 2018 ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಟ್ಯಾಲಿಯನ್ನು ಇನ್ಕ್ರೀಸ್ ಮಾಡಿಕೊಂಡಿದೆ. 32 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸಿದ್ರೆ ಕಾಂಗ್ರೆಸ್ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸುತ್ತೆ, JDS 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸ್ತಾ ಇದೆ. ನೋಡಿ, ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಕಾಂಗ್ರೆಸ್ 4 ವಿಧಾನಸಭಾ ಕ್ಷೇತ್ರಗಳನ್ನು ಕಳ್ಕೊಂಡ್ರೆ BJP ಹೆಚ್ಚುವರಿಯಾಗಿ 3 ವಿಧಾನಸಭಾ ಕ್ಷೇತ್ರಗಳನ್ನು ಗಳಿಸ್ತಾ ಇದೆ, JDS 1 ವಿಧಾನಸಭಾ ಕ್ಷೇತ್ರವನ್ನು ಹೆಚ್ಚುವರಿಯಾಗಿ ಗಳಿಸಿದೆ.